हाय फ्रेंड्स, वेलकम बैक टू माय चैनल। हेगिदीरा एल्लरू? चेन्नागिदीरा? नानु सह तुम्बाने चेन्नागिदीनि। नानु इवत्तु निमगे ओंदु ओळ्ळेय टिप्स गळन्न कोड्तीनि। यावदक्के अंत हेळिद्रे, निमगे इवाग सडन आगि ज्वर बरुत्ते, ಕೆಮ್ಮು ಸ್ಟಾರ್ಟ್ ಆಗತ್ತೆ, ಶೀತ ಆಗತ್ತೆ, ಆ ಟೈಮ್ನಲ್ಲಿ ನೀವು ಮನೆಯಲ್ಲೇ ಯಾವುದೇ ರೀತಿಯ ಡಾಕ್ಟರ್ ಮೆಡಿಸಿನ್ ಇಲ್ದಿರೋ ಹಾಗೆ ನೀವು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ನಿಮಗೆ ಇವತ್ತು ನಾನು ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತೀನಿ। ಅದನ್ನು ನೀವೇನಾದರೂ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ 100% ನಿಮಗೆ ಇರುವಂತಹ ಜ್ವರ ಆಗಿರ್ಬೋದು, ಶೀತ, ಕೆಮ್ಮು, ನೆಗಡಿ ಎಲ್ಲದೂ ಸಹ ಗುಣ ಆಗೋಗತ್ತೆ। ವಿಡಿಯೋನ ಸ್ಟಾರ್ಟ್ ಮಾಡೋಣ। ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಎಲ್ಲ ಎಲ್ರಿಗೂ ಶೇರ್ ಮಾಡಿ। ಎಲ್ರಿಗೂ ಶೇರ್ ಮಾಡೋದ್ರಿಂದ ಇಂತಹ ಒಳ್ಳೊಳ್ಳೆ ಹೋಮ್ ರೆಮಿಡೀಸ್ಗಳು ಎಲ್ರಿಗೂ ಸಿಕ್ಕದಂಗಾಗತ್ತೆ, ಅವರಿಗೂ ಸಹ ಹೆಲ್ಪ್ ಆದಂಗಾಗತ್ತೆ। ಆದಷ್ಟು ವಿಡಿಯೋಸನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಮೊದಲನೇದಾಗಿ ಜ್ವರ ಬರೋದು ಅಥವಾ ನೆಗಡಿ ಸ್ಟಾರ್ಟ್ ಆಗೋದು ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಬಾಡಿ ಒಳಗಡೆ ಯಾವುದಾದ್ರೂ ಒಂದು ಫಾರಿನ್ ಸಬ್ಸ್ಟೆನ್ಸ್ ಎಂಟರ್ ಆಗಿದೆ ಅನ್ನುವಾಗ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗತ್ತೆ। ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋದು ಏನಕ್ಕೆ ಅಂತ ಹೇಳಿದ್ರೆ, ಆ ಫಾರಿನ್ ಸಬ್ಸ್ಟೆನ್ಸ್ ಅನ್ನ ಕಿಲ್ ಮಾಡೋದಕ್ಕೆ। ಫಾರಿನ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇವಾಗ ಔಟ್ ಸೈಡ್ ಇಂದ ಎಂಟರ್ ಆಗುವಂತಹ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಅಥವಾ ಫಂಗ, ಈ ತರ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆದಾಗ ನಮ್ಗೆ ಫೀವರ್ ಅಥವಾ ಕಾಫ್ ಏನಾದ್ರೂ ಒಂದು ಸ್ಟಾರ್ಟ್ ಆಗತ್ತೆ। ಅದು ಸ್ಟಾರ್ಟ್ ಆಗೋದು ಜಸ್ಟ್ ಸಿಂಪ್ಟಮ್ ಅಂತ ಹೇಳಿ ತೋರಿಸೋದಕ್ಕೆ। ಈ ಆಂಟಿಬಾಡಿಗಳು ಏನ್ ಮಾಡ್ತವೆ, ನಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಇಂಪ್ರೂವ್ ಮಾಡ್ತವೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ತುಂಬಾ ಚೆನ್ನಾಗಿ ಆ ಫಾರಿನ್ ಸಬ್ಸ್ಟೆನ್ಸ್ ವಿರುದ್ಧ ಹೋರಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲನೂ ಮಾಡ್ತವೆ। ಆ ಟೈಮ್ನಲ್ಲಿ ನಮಗೆ ಈ ಜ್ವರದ ಲಕ್ಷಣ ಆಗಿರ್ಬೋದು, ಇಲ್ಲ ಶೀತ, ಕೆಮ್ಮು, ನೆಗಡಿ ಎಲ್ಲ ಸ್ಟಾರ್ಟ್ ಆಗುವಂಥದ್ದು। ಸೊ ಇದರಿಂದಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ಮು ಸಹ ಆಗೋದಿಲ್ಲ, ನಮ್ಮ ಬಾಡಿ ಟೆಂಪರೇಚರ್ ರೈಸ್ ಆಗತ್ತೆ ಅಂಡ್ ನಮಗೆ ಮೂಗು ಸೋರೋದಿಕ್ ಸ್ಟಾರ್ಟ್ ಆಗತ್ತೆ। ಅವಾಗ ನಾವು ಅಕ್ಷಿ ಮಾಡಿದಾಗ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಮೂಗಿಂದ ಏನು ನೋಸ್ ಫ್ಲೋಯಿಂಗ್ ಆಗ್ತಾ ಇರತ್ತಲ್ವಾ, ಸೊ ಅದು ಸಹ ಒಂದು ಸಿಂಪ್ಟಮ್ಸ್ ಇದ್ದಂಗೆ। ಅದರಿಂದಾಗಿ ಆ ಫಾರಿನ್ ಸಬ್ಸ್ಟೆನ್ಸ್ ನಮ್ಮ ದೇಹದಿಂದ ಹೊರ ಹೋಗೋದಕ್ಕೋಸ್ಕರ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ಏನು ಆಂಟಿಬಾಡೀಸ್ ಇಂದಾಗಿ ಇಂತಹ ಒಂದು ಲಕ್ಷಣಗಳು ನಮ್ಮ ಬಾಡಿನಲ್ಲಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗತ್ತೆ। ಅದನ್ನೇ ನಾವು ಜ್ವರ, ನೆಗಡಿ, ಶೀತ, ಕೆಮ್ಮು ಅಂತ ಹೇಳಿ ಹೇಳೋದು। ಸೊ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಚೆನ್ನಾಗಿ ಬಿಸಿ ನೀರನ್ನ ಕುಡಿಬೇಕು, ಬಿಸಿ ನೀರನ್ನ ಕುಡಿಬೇಕು ಅಂಡ್ ಬಿಸಿ ನೀರಿನ ಸ್ಟ್ರೀಮ್ ತಗೊಳ್ಬೇಕು। ಅಂಡ್ ನಮ್ಗೇನಾದ್ರೂ ಫೀವರ್ ತುಂಬಾ ಜಾಸ್ತಿ ಇದೆ ಅನ್ನುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಒದ್ದೆ ಬಟ್ಟೆಯನ್ನ ತಗೊಳ್ಬೇಕು। ಒದ್ದೆ ಬಟ್ಟೆ ಅಂತ ಹೇಳಿದ್ರೆ ತಣ್ಣೀರ್ನಲ್ಲಿ ಒದ್ದೆ ಮಾಡಿರೋದಲ್ಲ, ಉಗುರು ಬೆಚ್ಚಿನ ನೀರಿನಲ್ಲಿ ಒದ್ದೆ ಮಾಡಿರ್ಬೇಕು। ಆ ಬಟ್ಟೆಯನ್ನ ತಗೊಂಡ್ಬಿಟ್ಟು ನಮ್ಮ ಹಣೆ ಇರತ್ತಲ್ವ, ಈ ಹಣೆ ಮೇಲೆ ಹಾಕೊಳ್ಬೇಕು ಅಂಡ್ ನಮ್ಮ ಎದೆ ಭಾಗದಲ್ಲಿ ನಾವು ಅದನ್ನ ಹಾಕೊಳ್ಬೇಕಾಗತ್ತೆ। ಅವಾಗ ನಮ್ಮ ಬಾಡಿ ಟೆಂಪರೇಚರ್ ಸ್ವಲ್ಪ ರೆಡ್ಯೂಸ್ ಆಗ್ತಾ ಬರತ್ತೆ ಅಂಡ್ ಇನ್ನೊಂದು ಮೆದ್ಲಿಗ್ ಜ್ವರ ಏರ್ತು ಅಂತ ಹೇಳಿ ಕೇಳಿದಿರಾ ಅಲ್ವಾ, ಸೊ ಆ ತರ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಈ ತರ ಒಂದು ಮಾಡೋದ್ರಿಂದ। ಇನ್ನೊಂದು ನಾವು ಫುಡ್ ಯಾವ ತರ ತಗೊಳ್ಬೇಕು ಅಂತ ಹೇಳಿದ್ರೆ, ಜಾಸ್ತಿ ಜ್ಯೂಸಸ್ಗಳನ್ನ ಕುಡಿಬೇಕು, ಎಳ್ನೀರನ್ನ ಕುಡಿಬೇಕು। ಇವಾಗ ಜ್ಯೂಸ್ ನೀವು ಜಾಸ್ತಿ ಕುಡ್ದಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬಾಡಿಗೆ ಗ್ಲೂಕೋಸ್ ಕಂಟೆಂಟ್ ಹೋಗ್ತಾ ಇದೆ, ಅವಾಗ ನಿಮಗೆ ಸುಸ್ತಾಗೋದು ಅವಾಯ್ಡ್ ಆಗತ್ತೆ। ಸೊ ಓಕೆ, ನನಗೆ ಜ್ಯೂಸ್ ಇಷ್ಟ ಇಲ್ಲಪ್ಪ ಅನ್ನುವಂಥವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ಮೆಡಿಕಲ್ ಶಾಪ್ ಅಲ್ಲಿ ಗ್ಲೂಕೋಸ್ ಸಿಗತ್ತೆ, ಅದನ್ನ ತಗೊಂಡ್ ಬಂದ್ಬಿಟ್ಟು ಒಂದು ಬಿಸಿ ನೀರಿಗೆ ಹಾಕ್ಬಿಟ್ಟು, ಒಂದು ಲೋಟ ಬಿಸಿ ನೀರಿಗೆ ಹಾಕ್ಬಿಟ್ಟು ಒಂದು ಹಾಫ್ ಎನ್ ಅವರ್ ಒಂದ್ಸತಿ ಕುಡಿತಾ ಬಂದ್ರೆ ನಿಮ್ಮ ಬಾಡಿ ಟೆಂಪರೇಚರ್ ರೆಡ್ಯೂಸ್ ಆಗತ್ತೆ, ನಿಮ್ಮ ಬಾಡಿ ಟೆಂಪರೇಚರ್ ಕಡಿಮೆ ಆಗತ್ತೆ। ಅದ್ರ ಜೊತೆಗೆ ಇನ್ನೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಮೆತ್ತಗಿರುವಂತಹ ಅನ್ನ ಅಥವಾ ಗಂಜಿಯನ್ನ ಕುಡಿಬೇಕಾಗತ್ತೆ। ಗಂಜಿ ಯಾವ ತರ ಮಾಡೋದಪ್ಪ ಅಂತ ಯಾರಾದ್ರೂ ಕೇಳುತ್ತಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ। ಸೊ ಗಂಜಿನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಕ್ಕಿನ ಚೆನ್ನಾಗಿ ಹುರಿಬೇಕು ಫಸ್ಟ್, ರಾ ರೈಸ್ ಅನ್ನ ಯಾವುದೇ ಕಾರಣಕ್ಕೂ
ಜ್ವರ ಬಂದಾಗ ತಿನ್ಬಾರ್ದು. ಯಾಕಂದ್ರೆ ಜ್ವರ ಆದಷ್ಟು ಬೇಗ ಗುಣ ಆಗ್ಬೇಕು ಅಂತ ಹೇಳಿದ್ರೆ ರಾ ರೈಸ್ ತಿನ್ಬಾರ್ದು. ಅಕ್ಕಿಯನ್ನ ಚೆನ್ನಾಗಿ ಹುರಿಬೇಕು. ಹುರಿದ ಆದ ನಂತರ ಅದು ಬ್ರೌನ್ ಕಲರ್ಗೆ ಟರ್ನ್ ಆಗ್ಬೇಕು. ಬ್ರೌನ್ ಕಲರ್ಗೆ ಟರ್ನ್ ಆದ ನಂತರ ಅದನ್ನ ಪುಡಿ ಮಾಡ್ಬೇಕು. ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ರವೆ ತರ ಮಾಡ್ಕೊಳ್ಳಿ, ಫುಲ್ ಪೌಡರ್ ತರ ಮಾಡ್ಕೊಳ್ಬಾರ್ದು, ರವೆ ತರ ಮಾಡ್ಕೊಳ್ಬೇಕು. ಅದನ್ನ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದು ಕ್ಲೀನ್ ಆಗಿ ಬೆಂದ ನಂತರ ನೀರ್ ಮಾಡಿ, ಜಾಸ್ತಿ ಗಟ್ಟಿ ಮಾಡ್ಬೇಡಿ, ನೀರ್ ಮಾಡಿ. ಅದನ್ನ ಕುಡಿಯೋದ್ರಿಂದ ನಿಮ್ಮ ಬಾಡಿ ಟೆಂಪರೇಚರ್ ರೆಡ್ಯೂಸ್ ಆಗೋದಿಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದು, ಶೀತ ಬಂದಾಗ ಏನ್ ಮಾಡ್ಬೇಕು ಅಂತ ಕೇಳ್ತೀರಾ ಅಲ್ವಾ? ಸೊ ಶೀತ ಬಂದಾಗ ನೀವು ಜಾಸ್ತಿ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸ್ಟ್ರೀಮ್ ತಗೊಳ್ಬೇಕು. ಸ್ಟ್ರೀಮ್ ತಗೊಂಡ್ ಆದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ ಮನೆಯಲ್ಲಿ ಯಾವ್ದಾದ್ರು ವಿಕ್ಸ್ ಯಾವ್ದಾದ್ರು ಇರುತ್ತಲ್ವಾ, ಐಯೋಡೆಕ್ಸ್ ಅಥವಾ ವಿಕ್ಸ್ ಇಲ್ಲ ಅಂತ ಹೇಳಿದ್ರೆ ಬೇರೆ ನೀವು ಯಾವ್ದನ್ನ ಯೂಸ್ ಮಾಡ್ತೀರಾ ಅದನ್ನ ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡು ಆದ ನಂತರ ಆದಷ್ಟು ಶೀತ ಮತ್ತೆ ಕೆಮ್ಮು ಇರೋರು ಇನ್ನೊಬ್ಬರನ್ನ ಟಚ್ ಮಾಡೋದಾಗ್ಲಿ ಅಥವಾ ಇನ್ನೊಬ್ಬರ ಹತ್ರ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್, ಸಾರಿ ಆಕ್ಚುಲಿ ಅವಾಗ ಪವರ್ ಕಟ್ ಆಯ್ತು, ಅದಕ್ಕೋಸ್ಕರ ವಿಡಿಯೋ ಪಾಸ್ ಮಾಡಿದೆ. ನಾನು ಇವಾಗ ಏನ್ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಸೊ ಅದೇ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೇನಾದ್ರು ಕಾಫ್ ಇದೆ ಅಥವಾ ಶೀತ ಇದೆ ಅನ್ವಾಗ ಆದಷ್ಟು ಇನ್ನೊಬ್ರ ಹತ್ರ ಹೋಗೋದನ್ನ ಅವಾಯ್ಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಇವಾಗ ನೀವು ಸ್ನೀಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಇಲ್ಲಾಂದ್ರೆ ಕಾಫ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅವಾಗ ನಿಮ್ಮ ಬಾಡಿಯಲ್ಲಿರುವಂತಹ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಅವ್ರ ಬಾಡಿಗೂ ಸಹ ಟ್ರಾನ್ಸ್ಫರ್ ಆಗತ್ತೆ. ಅದಕ್ಕೋಸ್ಕರ ಅದು ಅವರಿಗೂ ಸಹ ಬರುವಂತ ಚಾನ್ಸಸ್ ಇರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಆದಷ್ಟು ಕ್ಲೋಸ್ ಕಾಂಟ್ಯಾಕ್ಟ್ ಅನ್ನ ಅವಾಯ್ಡ್ ಮಾಡಿ. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ಸಾಮಾನ್ಯವಾಗಿ ಕರ್ಚಿಫ್ ಅನ್ನ ಎಲ್ಲರೂ ಯೂಸ್ ಮಾಡ್ತೀರಾ ಅಲ್ವಾ? ಇವಾಗ ಎಕ್ಸ್ಪೆಷಲಿ ನೀವು ಏನಾದ್ರೂ ಶೀತ ಆಗಿದೆ ಅಂದ್ರೆ ಎಲ್ಲರೂ ಇಟ್ಕೊಂಡಿರ್ತೀರ. ಬಟ್ ಆ ಕರ್ಚಿಫ್ ಅನ್ನ ನೀವು ದಯವಿಟ್ಟು ಬೇರೆ ಯಾರಿಗೂ ಟಚ್ ಮಾಡಿಸ್ಬೇಡಿ. ಅಂಡ್ ಅದನ್ನ ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಿಂಗೆ ಮೂಗನ್ನ ಕಚಕ್ ಅಂತ ಹೇಳಿ ಹಿಂಗೆ ಒರೆಸ್ಬಿಟ್ಟು ಆಮೇಲೆ ಹಂಗೆ ಜೋಗಳಿಗೆ ಇಟ್ಕೊಂಡ್ಬಿಟ್ರೆ ಅದು ನೋ ಯೂಸ್. ಮತ್ತೊಂದ್ಸತಿ ನೀವು ಅದನ್ನ ಮುಟ್ಟಿರೋ ಮತ್ತೆ ನಿಮಗೆ ಸ್ಟಾರ್ಟ್ ಆಗತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಕ್ಲೀನ್ ಆಗಿರೋದಕ್ಕೆ ಟ್ರೈ ಮಾಡಿ. ಅಂಡ್ ದಿನಕ್ಕೊಂದು ಎರಡು ಸತಿನಾದ್ರೂ ನೀವು ಒಂದೆರಡು ಮೂರು ಕರ್ಚಿಫನಾದ್ರೂ ಯೂಸ್ ಮಾಡಿ ಅದನ್ನ ಬಿಸಿ ನೀರಿನಲ್ಲೇ ವಾಶ್ ಮಾಡಿ ಕ್ಲೀನಾಗಿ ಸೋಪ್ ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡಿ. ಇದೆಲ್ಲ ಸಿಲ್ಲಿ ಮ್ಯಾಟರ್, ಬಟ್ ನಾನು ಹೇಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ಡೋಂಟ್ ಮೈಂಡ್, ಮತ್ತೆ ಅದೆಲ್ಲ ಯಾರಿಗೂ ಗೊತ್ತಿರಲ್ವಾ, ಹಂಗೆಲ್ಲ ಹೇಳ್ಬೇಡಿ. ನಾನು ಇನ್ ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಆದಷ್ಟು ಕಷಾಯಗಳನ್ನ ಮಾಡಿ ಕುಡೀರಿ. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಿಮ್ಗಿರುವಂತಹ ಕಾಫ್ ಅಂಡ್ ಕೋಲ್ಡ್ ಇವಾಗ ಶೀತ ಅದೆಲ್ಲದನ್ನು ಗುಣಪಡಿಸ್ಕೊಳ್ಬಹುದು ಅಂತ ಹೇಳಿ ನಾನು ಆಲ್ರೆಡಿ ಕಷಾಯದ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ. ನಿಮಗೆ ಯಾರಿಗೆ ಬೇಕು ಅಂದ್ರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಬಹುದು. ಆ ಕಷಾಯಗಳಿಂದ ನಿಮಗೆ 100% ಕಾಫ್ ಕೋಲ್ಡ್ ಮತ್ತೆ ಫೀವರ್ ಎಲ್ಲದೂ ಸಹ ಗುಣ ಆಗತ್ತೆ, ಕಂಟ್ರೋಲಿಗೆ ಬರತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ತಲೆನೋವು ಇರುತ್ತಲ್ವಾ, ತಲೆನೋವು ಇರುವಂತವ್ರು ಆದಷ್ಟು ರಿಲ್ಯಾಕ್ಸಿಂಗ್ ಆಗಿರಿ. ಯಾವುದೇ ಕಾರಣಕ್ಕೂ ಆ ಟೈಮ್ನಲ್ಲಿ ಜಾಸ್ತಿ ವರ್ಕ್ ಟೆನ್ಷನ್ ಅಂತ ಹೇಳಿ ವರ್ಕ್ 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 ಅನ್ಬೇಡಿ. ಸೊ ಆದಷ್ಟು ರೆಸ್ಟ್ ಮಾಡಿ, ರೆಸ್ಟ್ ಬೇಕಾಗಿರತ್ತೆ ನಮ್ಮ ಬಾಡಿಗೆ, ರೆಸ್ಟ್ ಬೇಕಾಗಿರತ್ತೆ ಆ ಟೈಮ್ನಲ್ಲಿ, ಆದಷ್ಟು ರೆಸ್ಟ್ ಮಾಡಿ. ಸೊ ನೆಕ್ಸ್ಟ್ ಇನ್ನೇನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ನೀವು ಇವಾಗ ಬ್ರೆಡ್ ಎಲ್ಲ ತಿಂತೀರಾ ಅಲ್ವಾ, ಸೊ ಅದನ್ನ ಅವಾಯ್ಡ್ ಮಾಡಿ. ಅದ್ರ ಬದಲು ಬ್ರೆಡ್ ಬದಲು ಇಡ್ಲಿ ತಿನ್ನಿ, ಅದು ಈಸಿಯಾಗಿ ಡೈಜೆಷನ್ ಆಗತ್ತೆ. ನಮ್ಮ ಬಾಡಿನಲ್ಲಿ ಕ್ಲೀನ್ ಆಗಿ ಯಾವ ಫುಡ್ ಚೆನ್ನಾಗಿ ಡೈಜೆಷನ್ ಆಗತ್ತೆ ಅಂತ ಫುಡ್ ಅನ್ನ ಜಾಸ್ತಿ ತಿನ್ನಿ. ಇದರಿಂದಾಗಿ ನಿಮ್ಮ ಬಾಡಿಗೂ ಸಹ ನೀವು ಹೆಲ್ಪ್ ಮಾಡ್ದಾಗತ್ತೆ. ಯಾಕಂತ ಹೇಳಿದ್ರೆ ಆ ಟೈಮ್ನಲ್ಲಿ ನಿಮ್ಮ ಬಾಡಿಗೆ ಸ್ಟ್ರೆಂತ್ ಇರೋದಿಲ್ಲ. ಸೊ ನೀವು ಈ ತರ ಈಸಿಯಾಗಿ ಡೈಜೆಷನ್ ಆಗುವಂತ ಫುಡ್ ಅನ್ನ ನೀವು ಸೇವಿಸಿದಾಗ ನಿಮ್ಮ ಬಾಡಿಗೂ ಸಹ ಒಂದು ರೀತಿಯ ರಿಲ್ಯಾಕ್ಸೇಷನ್ ನ ನೀವು ಕೊಟ್ಟಂಗಾಗತ್ತೆ. ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.